ಜ್ಞಾನ ದರ್ಶನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಇವತ್ತು ನಾವು ಚರ್ಚಿಸತಕ್ಕಂತಹ ಪ್ರಮುಖವಾದ ವಿಚಾರಗಳನ್ನು ನೋಡೋಣ. ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ನಂತರ ಸ್ಟೇಟ್ ಎಲೆಕ್ಷನ್ ಕಮಿಷನ್, ನಂತರ ಇವೆರಡಕ್ಕೂ ಇರತಕ್ಕಂತಹ ವ್ಯತ್ಯಾಸಗಳೇನು, ಅದಾದ ನಂತರ ರಾಷ್ಟ್ರೀಯ ಪಕ್ಷಗಳನ್ನ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯನ್ನು ಗುರುತಿಸೋದು ಹೇಗೆ, ಯಾವುದ್ಯಾವುದು ರಾಷ್ಟ್ರೀಯ ಪಕ್ಷಗಳು, ಅದಾದ ನಂತರ ಚುನಾವಣಾ ಆಯೋಗದ ಸಲ್ಲಿಸಿರ್ತಕ್ಕಂತಹ ಕೆಲವೊಂದು ರಿಫಾರ್ಮ್ಸ್ ಎಂತೆಂಥ ರಿಫಾರ್ಮ್ಸ್ ಆಗಬೇಕು ಅಂತ ಚುನಾವಣಾ ಆಯೋಗ ಬಯಸಿದೆ ಅದರ ಕುರಿತಾಗಿ. ಅದಾದ ನಂತರ ತುಂಬ ಪ್ರಮುಖವಾದಂತಹ ವಿಚಾರ ಏನು ಅಂತಂದರೆ ಎಲೆಕ್ಟ್ರಲ್ ಬಾಂಡ್ಸ್. ಇವಿಷ್ಟು ವಿಚಾರಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಮೊದಲಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದರೆ ಏನು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಸ್ಟು ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕವಾಗಿ ರಚನೆ ಆಗಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೆಲಸ ಏನು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ಚುನಾವಣೆಗಳು ನಡೆಸುತ್ತಾ? ಮೊದಲನೇ ಪ್ರಶ್ನೆ ಇಲ್ಲ. ಮತ್ತು ಹಾಗಿದ್ರೆ ಯಾವ್ಯಾವ ಚುನಾವಣೆಗಳು ನಡೆಸುತ್ತೆ? ಮೊದಲನೇದಾಗಿ ಪಾರ್ಲಿಮೆಂಟ್ ಅಂತಂದರೆ ಲೋಕಸಭೆನೂ ಬರ್ತದೆ, ಅದಾದ ನಂತರ ರಾಜ್ಯಸಭಾ ಚುನಾವಣೆಗಳನ್ನು ನಡೆಸುತ್ತೆ. ಅದಾದ ನಂತರ ಲೆಜಿಸ್ಲೇಚರ್ ಆಫ್ ಎವರಿ ಸ್ಟೇಟ್, ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು. ಎರಡಾದ ನಂತರ ಮುಂದಿನದು ಪ್ರೆಸಿಡೆಂಟ್, ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಅವರ ಚುನಾವಣೆಯನ್ನು ನಡೆಸುತ್ತೆ. ಇದಿಷ್ಟು ಗೊತ್ತಿರಬೇಕು, ಪಾರ್ಲಿಮೆಂಟು ಮತ್ತು ಅದಾದ ನಂತರ ಲೆಜಿಸ್ಲೇಚರ್ ಆಫ್ ಎವರಿ ಸ್ಟೇಟ್, ಅದಾದ ನಂತರ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆಗಿದ್ದರೆ ನಮಗೆ ಗೊತ್ತಿದೆ BBMP ಎಲೆಕ್ಷನ್ ಯಾರು ನಡೆಸ್ತಾರೆ? ಆಗಿದ್ದರೆ ಪ್ರಶ್ನೆ, ಪಂಚಾಯತಿನಲ್ಲಿ ಊರುಗಳಲ್ಲಿ ಪಂಚಾಯತಿ ಮೆಂಬರ್ಸ್ ಇರ್ತಾರೆ, ಗ್ರಾಮ ಪಂಚಾಯತಿ ಇರುತ್ತೆ, ತಾಲೂಕು ಪಂಚಾಯತಿ ಇರುತ್ತೆ, ಇವ್ರಿಗೆಲ್ಲ ಎಲೆಕ್ಷನ್ ಯಾರು ನಡೆಸ್ತಾರೆ? ಈ ಪ್ರಶ್ನೆ ನಿಮ್ಗೆ ಖಂಡಿತವಾಗಿ ನಿಮಗೆ ಮನಸ್ಸಲ್ಲಿ ಮೂಡಿರುತ್ತೆ ಅಲ್ವಾ? ಅದಕ್ಕೆ ನಾವು ಉತ್ತರ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಯಾವ್ಯಾವ ಸಂಸ್ಥೆಗಳಿಗೆ ಎಲೆಕ್ಷನ್ ನಡೆಸುತ್ತೆ ಅಂತ ಹೇಳಿದ್ದೀನಿ, ಪಾರ್ಲಿಮೆಂಟು, ಇದನ್ನು ನೀವು ನೋಡ್ಕೊಳ್ಳಿ. ಅದಾದ ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಎ ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದು ಗೊತ್ತಿರಬೇಕು. ನಾವು ಕಳೆದ ಭಾಗದಲ್ಲಿ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಇತ್ತು, ಅದು ಟೆಂಪರರಿ. ಇಂಟರ್ ಸ್ಟೇಟ್ ಕೌನ್ಸಿಲು ಒಂದು ಟೆಂಪರರಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿತ್ತು, ಆದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದು ಯಾವಾಗ ಬಂತು? ಇದು ಬಂದಂಥದ್ದು 25th January 1950. ಈ ದಿನನ 25th January ನಾವೇನಂತ ಕರಿತೀವಿ? ನ್ಯಾಷನಲ್ ವೋಟರ್ಸ್ ಡೇ, ಜ್ಞಾಪಕ ಇರಬೇಕು, ವೋಟರ್ಸ್ ಡೇ ಅಂತ ನಾವು ಕರಿತೇವೆ. ಅದಾದ ನಂತರ ಮೊದಲಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೊದಲು ರಚನೆಯಾದ ಸಂದರ್ಭದಲ್ಲಿ ಕೇವಲ ಒಬ್ಬರು ಇರ್ತಾಯಿದ್ರು, ಅವ್ರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತಿದ್ವಿ. ಇದು ಸಿಂಗಲ್ ಮೆಂಬರ್ ಬಾಡಿ ಆಗಿತ್ತು ಮೊದಲು ಸ್ಥಾಪಿಸಿದ ನಂತರ. ಬಟ್ ಆದರೆ ಈಗ ಮಲ್ಟಿ ಮೆಂಬರ್ ಬಾಡಿ ಆಗಿದೆ. ಚೀಫ್ ಎಲೆಕ್ಷನ್ ಕಮಿಷನರ್ ಜೊತೆಗೆ ಇನ್ನಿಬ್ಬರು ಎಲೆಕ್ಷನ್ ಕಮಿಷನರ್ಸ್ ಇರ್ತಾರೆ. ಪ್ರಶ್ನೆ ಏನಾದರೂ UPSC ಪ್ರಿಲಿಮ್ಸ್ನಲ್ಲಿ ಕೇಳಿದರೆ, ಮೊದಲು ಒರ್ಜಿನಲಿ ಸಿಂಗಲ್ ಮೆಂಬರ್ ಬಾಡಿ ಆಗಿತ್ತು, ಅದಾದ ನಂತರ ಮಲ್ಟಿ ಮೆಂಬರ್ ಬಾಡಿ ಆಯಿತು. ಅದಕ್ಕೆ ವಿವರಗಳನ್ನ ನಾವಿಲ್ಲೇ ನೋಡ್ಬೋದು. ಮೊದಲನೇ ಬಾರಿಗೆ 16th October 1989ನಲ್ಲಿ ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಅದಾದ ನಂತರ ಮತ್ತೆ ತೆಗೆದಾಕ್ತಾರೆ, ಮತ್ತೆ ಕೊನೆಗೆ 1993ನಲ್ಲಿ ನಮಗೆ ಮತ್ತೆ ಇಬ್ಬರು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅಂದಿನಿಂದ ಇದು ಮಲ್ಟಿ ಮೆಂಬರ್ ಬಾಡಿ ಆಯಿತು. ಸೊ ಇಲ್ಲಿ ನಮಗೆ ಕೆಲವೊಂದು ಮೂಲಭೂತ ಪ್ರಶ್ನೆಗಳು ಮೂಡಬಹುದು. ಸರಿ, ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಅದಾದ ನಂತರ ಇಬ್ಬರು ಎಲೆಕ್ಷನ್ ಕಮಿಷನರ್ ಇದ್ದಾರೆ. ಇವರಿಬ್ಬರು ಸೇಮಾ? ಇವರಿಬ್ಬರಿಗೂ ಇರ್ತಕ್ಕಂತಹ ಪವರ್ಸ್ ಸೇಮಾ? ಹೌದು, ಇಬ್ಬರಿಗೂ ಇರ್ತಕ್ಕಂತಹ ಪವರ್ಸ್ ಸೇಮ್ ಆಗಿರುತ್ತೆ. ಆದರೆ ಆಗಿದ್ರೆ ವ್ಯತ್ಯಾಸ ಏನು ಅಂತಂದರೆ, ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವಲ್ ಮಾಡೋದಕ್ಕೆ ನಾವು ಬಳಸ್ತಕ್ಕಂಥದ್ದು ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರವ್ರನ್ನ ತೆಗೆದಾಕೋದಕ್ಕೆ ಬಳಸ್ತಕ್ಕಂತಹ ಸ್ಪೆಷಲ್ ಮೆಜಾರಿಟಿ ಪ್ರೊಸೀಜರ್, ಸಂಸತ್ತಿಗೆ ಅಧಿಕಾರ ಇದೆ, ಆ ರೀತಿಯಲ್ಲಿ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ನ ತೆಗೆದಾಕ್ತೀವಿ. ಆದರೆ ಇನ್ನಿಬ್ಬರು ಇತರೆ ಸದಸ್ಯರು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇರ್ತಕ್ಕಂಥ ಅವ್ರಿಗಷ್ಟೇ ಇರ್ತಕ್ಕಂತಹ ಪವರು ಇರ್ತದೆ, ಆದರೆ ಅವರಿಗೆ ರಿಮೂವಲ್ ಮಾಡೋ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನಲ್ ಆಗಿ ಕೊಟ್ಟಿರ್ತಕ್ಕಂತಹ ಈ ರಕ್ಷಣೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾವ ರೀತಿಯಲ್ಲಿ ರಿಮೂವ್ ಮಾಡ್ತೀವಿ ಅದೇ ರೀತಿ ಚೀಫ್ ಎಲೆಕ್ಷನ್ ಕಮಿಷನರ್ ರಿಮೂವ್ ಮಾಡ್ತೀವಿ. ಆದರೆ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡೋದಕ್ಕೆ ಕೇವಲ ಚೀಫ್ ಎಲೆಕ್ಷನ್ ಕಮಿಷನರ್ನ ಒಂದು ರೆಕಮೆಂಡೇಷನ್ನು ಮತ್ತು ಅದಾದ ನಂತರ ಫಾಲೋಡ್ ಬೈ ಒಂದು ಎನ್ಕ್ವೈರಿ ನಡೆಯುತ್ತೆ. ಅದಾದ ನಂತರ ಪ್ರೆಸಿಡೆಂಟು ನೇರವಾಗಿ ತೆಗೆಯೋದಕ್ಕೆ ಅವಕಾಶ ಇರುತ್ತೆ. ಇಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು ಚೀಫ್ ಎಲೆಕ್ಷನ್ ಕಮಿಷನರ್ಗೂ ಮತ್ತು ಎಲೆಕ್ಷನ್ ಕಮಿಷನರ್ಗೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತಂದರೆ ಇವ್ರನ್ನ ತೆಗೆಯೋದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ನ ರೀತಿಯಲ್ಲಿ ತೆಗೆದ್ರೆ ಇವ್ರನ್ನ ರೆಕಮೆಂಡೇಷನ್ ಆಫ್ ದ CEC ಅದಾದ ನಂತರ ಕಮಿಟಿ ಎನ್ಕ್ವೈರಿ ಮಾಡುತ್ತೆ. ಅದಾದ ನಂತರ ಪ್ರೆಸಿಡೆಂಟು ತೆಗೆದು ಹಾಕ್ತಾರೆ. ಇವೆರಡನ್ನು ಬಿಟ್ಟರೆ ಇನ್ನುಳಿಕಿರ್ತಕ್ಕಂತಹ ಸ್ಯಾಲ್ರಿ ಇರ್ಬೋದು ಅದಾದ ನಂತರ ಇನ್ನುಳಿಕಿದ ಸವಲತ್ತುಗಳೆಲ್ಲದೂ ಕೂಡ ಸಮನಾಗಿರ್ತದೆ. ಇದಿಷ್ಟು ನಿಮಗೆ ಇಂಪಾರ್ಟೆಂಟು. ಎಲೆಕ್ಷನ್ ಕಮಿಷನರ್ಸ್ ಬಗ್ಗೆ ಮಾತನಾಡಾಯಿತು. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿರ್ತಕ್ಕಂತಹ ಕಾರ್ಯಗಳು, ಅದಕ್ಕೆ ಬರ್ತಕ್ಕಂಥ ದುಡ್ಡು ಎಲ್ಲಿಂದ ಬರ್ತದೆ, ಬಡ್ಜೆಟ್ ಎಲ್ಲಿಂದ ಬರ್ತದೆ, ಅದನ್ನ ಎಕ್ಸ್ಪೆಂಡಿಚರ್ ಯಾವ ರೀತಿ ಮಾಡ್ತಾರೆ, ಚುನಾವಣೆ ನಡೆಯುತ್ತೆ, ಚುನಾವಣೆ ನಡೆದ ಸಂದರ್ಭದಲ್ಲಿ ಯಾರು ಅದಕ್ಕೆ ಹಣನ ಕೊಡ್ತಾರೆ ಅಂತದ್ದು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜನರಲ್ ಎಲೆಕ್ಷನ್ ನಡೆಯುತ್ತೆ. ಪಾರ್ಲಿಮೆಂಟಿಗೆ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಆ ಒಟ್ಟು ಹಣನ ಬಾಟ್ ಎಂಟೈರ್ಲಿ ಬೈ ದ ಯೂನಿಯನ್ ಗವರ್ನಮೆಂಟ್. ಒಟ್ಟು ಹಣನ ಎಲೆಕ್ಷನ್ನು ಪಾರ್ಲಿಮೆಂಟಿಗೆ ನಡೆದ ಸಂದರ್ಭದಲ್ಲಿ ಯೂನಿಯನ್ ಗವರ್ನಮೆಂಟ್ ಕೊಡುತ್ತೆ. ಆದರೆ ಸ್ಟೇಟ್ ಎಲೆಕ್ಷನ್ ಸ್ಟೇಟ್ ಲೆಜಿಸ್ಲೇಚರಿಗೆ ನಡೆದ ಸಂದರ್ಭದಲ್ಲಿ ಸ್ಟೇಟ್ ಕನ್ಸರ್ನ್ ಸ್ಟೇಟ್ ಕೊಡುತ್ತೆ. ಇತ್ತೀಚೆಗೆ ನಾವು ತಿಳ್ಕೊಳ್ತಿರ್ಬೋದು, ಕೇಳ್ತಾ ಇರ್ತೀವಿ ಭಾಳ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ ಎಲೆಕ್ಷನ್ ಸಂದರ್ಭ ಅಕಸ್ಮಾತ್ ಏನಾದರೂ ಜಾರಿಗೆ ಆಯಿತು ಅಂತಂದರೆ ರಾಜ್ಯಗಳ ಜನರಲ್ ಎಲೆಕ್ಷನ್ನು ಮತ್ತು ಪಾರ್ಲಿಮೆಂಟ್ ಸಂಸತ್ತಿಗೆ ನಡೆತಕ್ಕಂತಹ ಚುನಾವಣೆ ಎರಡು ಒಟ್ಟಿಗೆ ನಡೆದರೆ ಇದನ್ನೇ ಏನಂತ ಕರಿತೀವಿ? ಸೈಮಲ್ಟೇನಿಯಸ್ ಎಲೆಕ್ಷನ್ಸ್. ಇದರ ಸಾಧಕಗಳೇನು, ಬಾಧಕಗಳೇನು ಅಂತೇಳಿ ಮೇನ್ಸ್ಗೆ ನಾವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದು ಮೇನ್ಸಿಗೆ ಸಂಬಂಧಪಟ್ಟಂತಹ ಟಾಪಿಕ್. ಬಟ್ ಆದರೆ ಪ್ರಿಲಿಮ್ಸಿಗೆ ಏನು ಕೇಳ್ಬೋದು ಇಲ್ಲಿ ಅಂತಂದರೆ, ಸೈಮಲ್ಟೇನಿಯಸ್ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಇದಕ್ಕೆ ಹಣನ ಯಾರು ಖರ್ಚು ಮಾಡ್ತಾರೆ? ಕೇವಲ ಪಾರ್ಲಿಮೆಂಟ್ ಅಂದರೆ ಯೂನಿಯನ್ ಗವರ್ನಮೆಂಟ್ ಮಾಡುತ್ತಾ ಅಥವಾ ಸ್ಟೇಟ್ ಗವರ್ನಮೆಂಟ್ ಮಾಡುತ್ತಾ? ಇದು ಉತ್ತರ ಏನು ಅಂದರೆ ಈಕ್ವಲಿ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ಸ್. ಈ ಪಾಯಿಂಟು ಗೊತ್ತಿರಲಿ. ಅದಾದ ನಂತರ ಜುಡಿಷಿಯಲ್ ರಿವ್ಯೂ ಏನಂದರೆ ಎಲೆಕ್ಷನ್ ಕಂಡಕ್ಟ್ ಆಗ್ತಾ ಇರುತ್ತೆ, ಚುನಾವಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ಸವಾಲುಗಳು ಎದುರಾದರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ನು ಹೊಣೆದಾರರಾಗಿರುತ್ತೆ. ಎಲೆಕ್ಷನ್ ಕಮಿಷನ್ನು ಅದಕ್ಕೆ ತೀರ್ಪು ಕೊಡುತ್ತೆ. ಒನ್ಸ್ ದ ಆ್ಯಕ್ಚುಯಲ್ ಪ್ರೊಸೆಸ್ ಆಫ್ ದ ಎಲೆಕ್ಷನ್ ಹ್ಯಾಸ್ ಸ್ಟಾರ್ಟೆಡ್, ಜುಡಿಷಿಯರಿ ಡಸ್ ನಾಟ್ ಇಂಟರ್ಫಿಯರ್. ಆಯಿತಾ? ಆದರೆ ಒನ್ಸ್ ದ ಪೋಲ್ಸ್ ಆರ್ ಕಂಪ್ಲೀಟೆಡ್, ರಿಸಲ್ಟ್ ಎಲ್ಲ ಅನೌನ್ಸ್ ಆಗುತ್ತೆ, ರಿಸಲ್ಟ್ ಡಿಕ್ಲೇರ್ ಆಗಿ ಪ್ರಮಾಣ ಪತ್ರನ ಕೊಡ್ತಾರೆ ಶಾಸಕರಿಗೆ ಅಥವಾ ಸಂಸತ್ ಸದಸ್ಯರಿಗೆ. ಚುನಾವಣೆಯಲ್ಲಿ ಗೆದ್ದ ನಂತರ ರಿಸಲ್ಟ್ ಡಿಕ್ಲೇರ್ ಆಗಿರುತ್ತೆ, ಆ ಪ್ರಮಾಣ ಪತ್ರ ಕೊಡ್ತಾರೆ. ಪ್ರಮಾಣ ಪತ್ರ ಕೊಟ್ಟಾದ ನಂತರ ಯಾವುದಾದ್ರೂ ಸಮಸ್ಯೆಗಳು, ಇದು ಚುನಾವಣೆ ಚೆನ್ನಾಗಿ ನಡೆದಿಲ್ಲ ಅಥವಾ ಇಲ್ಲಿ ಹಣ ತೋಳ್ಬಲಗಳನ್ನು ಬಳಸಿ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಏನಾದರೂ ಇತ್ತು ಅಂತಂದರೆ ಆವಾಗ ನೀವು ಎಲ್ಲಿಗೆ ಹೋಗಬೇಕು? ಚುನಾವಣಾ ಆಯೋಗಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ. ನೀವು ನೇರವಾಗಿ ರೆಸ್ಪೆಕ್ಟೆಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ ಚುನಾವಣೆಯಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದರೆ ಅವ್ರು ಹೈಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆದರೆ MP MLA ಇವ್ರಿಗೇನಾದರೂ ಸಮಸ್ಯೆ ಆದ ಸಂದರ್ಭದಲ್ಲಿ ರಿಸಲ್ಟ್ ಡಿಕ್ಲೇರ್ ಆಗಿರುತ್ತೆ, ಅದಾದ ನಂತರ ಏನಾದರೂ ಇಶ್ಯೂಸ್ ಬಂತಂದರೆ MP MLAಗಳಲ್ಲಿ ಹೋಗ್ತಾರೆ, ರೆಸ್ಪೆಕ್ಟೆಡ್ ಹೈಕೋರ್ಟಿಗೆ ಹೋಗ್ತಾರೆ. ಆದರೆ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟಿಗೆ ಇಟ್ಸ್ ಕಮ್ಸ್ ಅಂಡರ್ ದ ಒರಿಜಿನಲ್ ಜುರಿಸ್ಟಿಕ್ಷನ್. ಸುಪ್ರೀಂ ಕೋರ್ಟ್ಗೆ ನಾವು ತಿಳ್ಕೊಳ್ಳೋ ಸಂದರ್ಭದಲ್ಲಿ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂದರೆ ಏನಂತ ಓದಿರ್ತೀವಿ, ಅದರೊಳಗಡೆ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟ್ ಬಂದಿರ್ತಾರೆ. ಇಲ್ಲೇ ಇದೆ, ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು ಫೈಲ್ಡ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಬೇರೆಯವರು ಸುಪ್ರೀಂ ಕೋರ್ಟ್ನಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ನಮಗೆ ಜುಡಿಷಿಯಲ್ ರಿವ್ಯೂ ಆಯಿತು, ಬಡ್ಜೆಟ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಯಿತು. ಈ ಬಡ್ಜೆಟಿಗೆ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂತ ಬಯಸ್ತೇನೆ. ಈ ಬಡ್ಜೆಟ್ನಲ್ಲಿ ಎಲ್ಲ ಹಣಗಳನ್ನು ನಾವು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದನೇ ಬರುತ್ತೆ. ಉದಾಹರಣೆಗೆ ಜುಡಿಷಿಯರಿಗೆ ವ್ಯಯ ಮಾಡತಕ್ಕಂತ ಹಣ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರೀತೇವೆ. ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಕೀವರ್ಡ್ ಇದು ನೀವೆಲ್ಲಾದರೂ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ. ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತಂದರೆ ಸಂಸತ್ನಲ್ಲಿ ಏನು ಜುಡಿಷಿಯರಿಗೆ ಅಥವಾ ಏನು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತೇಳಿ ನಾವು ಪರಿಗಣಿಸಿರ್ತೇವೆ ಅದ್ರ ಬಗ್ಗೆ ಚರ್ಚೆ ನಡೆಯೋದಕ್ಕೆ ಅವಕಾಶ ಇರುತ್ತೆ, ಆದರೆ ಮತದಾನ ನಡೆಯೋದಿಲ್ಲ. ಏನು ಹಣ ಖರ್ಚಾಗಿರುತ್ತಲ್ಲ ಆ ಹಣಕ್ಕೆ ಸಂಸತ್ನಲ್ಲಿ ವೋಟ್ ಆಗೋದಿಲ್ಲ. ವೋಟ್ ಆಗೋದಿಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ಏನು ಇನ್ಸ್ಟಿಟ್ಯೂಷನ್ಗೆ ಒಂದು ಇಂಡಿಪೆಂಡೆನ್ಸ್ ಸಿಗ್ತದೆ. ಸೊ ಅದಕ್ಕೆ ಅಂತ ಕರಿತೀವಿ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಆದರೆ ಚುನಾವಣಾ ಆಯೋಗಕ್ಕೆ ಒಂದು ಸಮಸ್ಯೆ ಏನು ಅಂತಂದರೆ ಹಣ ಏನು ಚುನಾವಣಾ ಆಯೋಗ ಬಳಸ್ಕೊಳ್ಳುತ್ತೆ ಅದು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ನಲ್ಲಿಲ್ಲ. ಸೊ ಹಾಗಾಗಿ ಚುನಾವಣಾ ಆಯೋಗಕ್ಕೆ ಎಲ್ಲೋ ಒಂದು ಕಡೆಯಿಂದ ಇಂಡಿಪೆಂಡೆನ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಇಲ್ಲ ಅನ್ನೋದು ಒಂದು ಸಮಸ್ಯೆ ಆಗಿದೆ. ಅದನ್ನು ಮುಂದಿನ ರೆಕಮೆಂಡೇಷನ್ಸ್ನಲ್ಲಿ ನಾವು ತಿಳ್ಕೊಳ್ತೇವೆ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ. ಆರ್ಟಿಕಲ್ 324 ಇದೆ, 325, 326 ಅದು ನಾನು ಇಲ್ಲಿ ತನಕ ಏನು ಹೇಳಿದ್ನಲ್ಲ ಆ ಫಂಕ್ಷನ್ಸ್ಗಳ ಬಗ್ಗೆ ಇದು ಮಾತನಾಡುತ್ತೆ. ನಾನು ಆಲ್ರೆಡಿ ಹೇಳಿದೆ, ಮೊದಲಿಗೆ ಹೇಳಿದೆ, ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವಲ್ ಮಾಡಬೇಕು ಅಂತಂದರೆ ಜಡ್ಜಸ್ ಆಫ್ ದ ಹೈಕೋರ್ಟು, ಸುಪ್ರೀಂ ಕೋರ್ಟು, ಚೀಫ್ ಎಲೆಕ್ಷನ್ ಕಮಿಷನರು, CAJ ಇವ್ರನ್ನೆಲ್ಲ ರಿಮೂವ್ ಮಾಡಬೇಕು ಅಂತಂದರೆ ಸಂಸತ್ನಲ್ಲಿ ಒಂದು ಮೋಷನ್ನ ಹೊರಡಿಸ್ಬೇಕಾಗುತ್ತೆ. ಆ ಮೋಷನ್ನು 2/3 ಮೆಂಬರ್ಸ್ ಆಫ್ ದ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿಗೆ ಉತ್ತರ ಏನು ಅಂತಂದರೆ ಅಬ್ಸಲ್ಯೂಟ್ ಮೆಜಾರಿಟಿ ಪ್ಲಸ್ 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ಸೆಟ್ಟಿಂಗ್. ಅಬ್ಸಲ್ಯೂಟ್ ಮೆಜಾರಿಟಿ ಅಂತಂದರೆ ಏನು ಅಂದರೆ 50% ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಇನ್ನೊಂದು ಸೆಷನ್ನಲ್ಲಿ ನಾವು ಮೆಜಾರಿಟೀಸ್ ಅಂದ್ರೇನು, ಮೆಜಾರಿಟೀಸ್ನಲ್ಲಿ ಎಲ್ಲಿ ಬಳಕೆ ಮಾಡ್ತಾರೆ, ಸ್ಪೆಷಲ್ ಮೆಜಾರಿಟಿ ಅಂದ್ರೇನು, ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೇನು, ಎಫೆಕ್ಟಿವ್ ಮೆಜಾರಿಟಿ ಅಂದ್ರೇನು ಸಪ್ರೇಟಾಗಿ ಡಿಸ್ಕಷನ್ ಮಾಡೋಣ. ಈಗ ತಿಳ್ಕೊಬೇಕಾಗಿರೋದೇನು ಅಂದರೆ ಸ್ಪೆಷಲ್ ಮೆಜಾರಿಟಿನಲ್ಲಿ 2/3 ಮೆಂಬರ್ಸ್ ಅಥವಾ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಹಾಗೂ ಅಬ್ಸಲ್ಯೂಟ್ ಮೆಜಾರಿಟಿ ಅಂದರೆ 50% ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್ 545 ಇದೆ ಅಂತಂದರೆ ಡಿವೈಡೆಡ್ ಬೈ 2+1, ಇದಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಹೇಳ್ತೀವಿ. ನೀವು ತಪ್ಪಾಗಿ ತಿಳ್ಕೊಬಾರ್ದು. ಫಾರ್ ಎಕ್ಸಾಂಪಲ್, ಸಂಸತ್ನೊಳಗಡೆ 400 ಜನ ಇದ್ದಾರೆ ಅಂತಂದರೆ ಇದ್ರದ್ದು /1 ಅಲ್ಲ, 545 /2+1 ಇದನ್ನು ನಾವು ಕರಿತೇವೆ. ಸೊ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಯೂಸ್ ದ ವರ್ಡ್ ಫಾರ್ ದ ಇಂಪೀಚ್ಮೆಂಟ್. ಇಂಪೀಚ್ಮೆಂಟ್ ಅಂತೇಳಿ ನಾವು ಬಳಸೋದಿಲ್ಲ, ಇವ್ರಿಗೇನಂತ ಕರಿತೀವಿ ನಾಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ, ಇಂಪೀಚ್ಮೆಂಟ್ ಕರೆಯೋದಿಲ್ಲ. ಇವ್ರಿಗೆ ಕರೆಯುವಂಥದ್ದು ಏನು ಅಂತಂದರೆ ರಿಮೂವಲ್ ಆಫ್ ದ ಜಡ್ಜಸ್ಸು, CAG, CEC ಅಂತ ಹೇಳ್ತೇವೆ. ಅದಾದ ನಂತರ ಇನ್ನೊಂದು ನಿಮಗೆ ಸಾಧ್ಯ ಆದರೆ ಇಲ್ಲೇ ನೋಡ್ಕೊಳ್ಳಿ, ಪ್ರೆಸಿಡೆಂಟಿಗೆ ನಾವೇನು ಮಾಡ್ತೀವಿ, ಇಷ್ಟೇ ಭಿನ್ನವಾಗಿರೋವಂಥದ್ದು ಏನು ಅಂತಂದರೆ ಪ್ರೆಸಿಡೆಂಟಿಗೆ ನಾವು ಟೋಟಲ್ ಸ್ಟ್ರೆಂತ್ ಆಫ್ ಬೌತ್ ಹೌಸಸ್ನ ನಾವು ಬಳಸಿಕೊಂಡು ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ತೇವೆ. ಅದನ್ನು ಕಳೆದ ಸೆಷನ್ನಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಮೊದಲಿಗೆ ರಾಜ್ಯ ಚುನಾವಣಾ ಆಯೋಗನ ತಿಳ್ಕೊಳ್ಳೋಣ. ರಾಜ್ಯ ಚುನಾವಣಾ ಆಯೋಗ ಯಾವುದಕ್ಕೆ ಎಲೆಕ್ಷನ್ ನಡೆಸುತ್ತೆ ಅಂತ, ಒಂದು ಪಂಚಾಯತ್ಗೆ, ಅದಾದ ನಂತರ ಮುನ್ಸಿಪಾಲ್ಟೀಸಿಗೆ. ಮುನ್ಸಿಪಾಲ್ಟೀಸ್ ನಥಿಂಗ್ ಬಟ್ ಲೋಕಲ್ ಬಾಡೀಸ್ ಅಂತ ಕರಿತೇವೆ, ಅರ್ಥ ಆಯ್ತಾ? ಆರ್ಟಿಕಲ್ ನಂಬರ್ 243K, 243ZA. ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಆಯ್ಕೆ ಮಾಡೋವಂಥ, ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕಮಿಷನರ್ನ ಸೆಲೆಕ್ಟ್ ಮಾಡೋವಂಥವ್ರು ಗವರ್ನರು, ಅದು ಗೊತ್ತಿರಬೇಕು. ಇವ್ರ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಕಾರ್ಯ ಏನಿರುತ್ತೆ ಅಂದರೆ ಸೂಪರಿಂಟೆಂಡೆನ್ಸ್, ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಪ್ರಿಪ್ರೇಷನ್ ಆಫ್ ದ ಎಲೆಕ್ಟ್ರಲ್ ರೋಲ್ಸ್ ಫಾರ್ ದ ಕಂಡಕ್ಟ್ ಆಫ್ ಆಲ್ ಎಲೆಕ್ಷನ್ಸ್ ಟು ದ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲ್ಟೀಸ್. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಂದಿದ್ದು ಯಾವಾಗ ಅಂತಂದರೆ 73rd ಮತ್ತು 74th ಸಂವಿಧಾನ ತಿದ್ದುಪಡಿ ಆಗುತ್ತೆ. ಆ ಸಂದರ್ಭದಲ್ಲಿ 11ನೇ ಸ್ಕೆಡ್ಯೂಲು ಮತ್ತು 12ನೇ ಸ್ಕೆಡ್ಯೂಲನ್ನು ಕೂಡ, ಸ್ಕೆಡ್ಯೂಲ್ ಅಂದರೆ ಅನುಸೂಚಿ, ಇವೆರಡನ್ನ ನಾವು ಸೇರಿಸ್ತೇವೆ. 11ನೇ ಸ್ಕೆಡ್ಯೂಲ್ನಲ್ಲಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್, PRI ಸಿಸ್ಟಮ್ ಬಗ್ಗೆ ಮಾತನಾಡ್ತೇವೆ. ಇಲ್ಲಿ 27 or 29 ಸಬ್ಜೆಕ್ಟ್ಸ್ನ ನಾವು ಆಡ್ ಮಾಡ್ತೇವೆ. ಅದಾದ ನಂತರ 12th ಸ್ಕೆಡ್ಯೂಲ್ನಲ್ಲಿ ನಾವು 18 ಸಬ್ಜೆಕ್ಟ್ಸ್ಗಳನ್ನ ಆ್ಯಡ್ ಮಾಡ್ತೀವಿ, 27 ಅನಿಸುತ್ತೆ. 18 ಸಬ್ಜೆಕ್ಟ್ಗಳನ್ನ ಆ್ಯಡ್ ಮಾಡ್ತೀವಿ. ನಮಗೆ ಗೊತ್ತಿರಬೇಕು ಯೂನಿಯನ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು ಮತ್ತು ಸ್ಟೇಟ್ ಲಿಸ್ಟ್. ಈ ಸ್ಟೇಟ್ ಲಿಸ್ಟ್ ಒಳಗಡೆ 27 ಸಬ್ಜೆಕ್ಟ್ನ ಪಂಚಾಯತ್ ರಾಜ್ ವ್ಯವಸ್ಥೆಗೆ, ಅದಾದ ನಂತರ 18 ಸಬ್ಜೆಕ್ಟ್ನ ಮುನ್ಸಿಪಾಲ್ಟೀಸಿಗೆ ಕೊಡಬೇಕು ಅಂತೇಳಿ ನಾವು ಈ ತಿದ್ದುಪಡಿನಲ್ಲಿ ನಾವು ಮಾತನಾಡ್ತೇವೆ. ಅದರ ಭಾಗವಾಗಿ पंचायती एलेक्षन ನಡೆಸೋದಕ್ಕೆ 243K ನಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮುನ್ಸಿಪಾಲಿಟೀಸ್ ನಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ 243ZA ನಲ್ಲಿ ರಾಜ್ಯ ಚುನಾವಣಾ ಆಯೋಗನ ನಾವು ನಡೆಸಿರ್ತೇವೆ. ಇದಿಷ್ಟು ಇಂಪಾರ್ಟೆಂಟ್ ಗೊತ್ತಿರಬೇಕು. ಕೆಲವೊಮ್ಮೆ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡು ಪಂಚಾಯತ್ ಎಲೆಕ್ಷನ್ ಕೂಡ ನಾವು ಎಲೆಕ್ಷನ್ ಕಮಿಷನ್ ನಡೆಸುತ್ತೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸುತ್ತೆ ಅಂತ ಹೇಳಿ ಭಾಳ ಗೊಂದಲದಲ್ಲಿ ಇರ್ತೇವೆ. ಇವನ್ ಟಿ ವಿನಲ್ಲೂ ಕೂಡ ಪಂಚಾಯತ್ ಎಲೆಕ್ಷನ್ನು ಅಥವಾ ಕೇಂದ್ರದ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲೂ ಕೂಡ ರಾಜ್ಯ ಚುನಾವಣಾ ಆಯೋಗ ಅಂತ ಅಂದ್ಬಿಡ್ತಾರೆ. ಅದು ತುಂಬ ತಪ್ಪು. ರಾಜ್ಯ ಚುನಾವಣಾ ಆಯೋಗ ಯಾವುದೇ ಕಾರಣಕ್ಕೂ ಸ್ಟೇಟ್ ಲೆಜಿಸ್ಲೇಚರು ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಸೋದಿಲ್ಲ, ಇದು ತಪ್ಪು. ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ರಾಜು ಮತ್ತು ಮುನ್ಸಿಪಾಲಿಟೀಸ್ ನಡೆಸುತ್ತೆ ಅಂತ ಗೊತ್ತಿರಬೇಕು. ಯಾವ ತಿದ್ದುಪಡಿನಲ್ಲಿ ಬಂತು ಅಂತ ನಾನು ಹೇಳಿದ್ದೇನೆ, ಅದರಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಿದ್ದೇನೆ. ಅನುಸೂಚಿನ ಸಪ್ರೇಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋ ಮಾಡಿದ ಸಂದರ್ಭದಲ್ಲಿ ಸವಿವರವಾಗಿ ಮಾತನಾಡೋಣ. ಡಿಫ್ರೆನ್ಸ್ ಇಷ್ಟೇ, ಇದಿಷ್ಟು ಗೊತ್ತಿರಬೇಕು. ಒಂದು ತೀರ್ಪಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಸಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು, ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಅಂದರೆ ಎರಡೂ ಸಮಾನ ಅಂತೇಳಿ ಈ ಒಂದು ತೀರ್ಪಿನಲ್ಲಿರುತ್ತೆ. ಈ ತೀರ್ಪು ನಿಮ್ಮ ಮೇನ್ಸ್ ಸಂಬಂಧಪಟ್ಟದಕ್ಕೆ ಬೇಕಾದರೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದಿಷ್ಟೇ ಡಿಫ್ರೆನ್ಸಸ್ಸು ಮೇಲ್ನೋಟಕ್ಕೆ. ಅದಾದ ನಂತರ ನಾನು ಇನ್ನೊಂದು ಮಾತನ್ನ ಹೇಳಿದ್ದೆ, ರಾಷ್ಟ್ರೀಯ ಪಕ್ಷಗಳನ್ನ ಅದಕ್ಕೆ ಸ್ಟೇಟಸ್ ಕೊಡ್ತೀವಲ್ಲ, ಮಾನ್ಯತೆ ಕೊಡೋದು ಯಾರು? ಚುನಾವಣಾ ಆಯೋಗನೇ ಕೊಡುತ್ತೆ. ಅದಕ್ಕೆ ಮಾನದಂಡಗಳು ಬೇಕಲ್ವಾ? ಆ ಮಾನದಂಡಗಳೇನು ಅಂತ ಇಲ್ಲಿ ಮಾತನಾಡ್ತೇವೆ. ಮಾನದಂಡಗಳೇನು ಅಂತಂತಂದರೆ ಟೋಟಲ್ 3 ಕಂಡೀಷನ್ಸ್ ಇದೆ. ಒಂದು ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಮಾನ್ಯತೆ ಸಿಗಬೇಕು ಅಂತಂದರೆ ಫಸ್ಟ್ ಕಂಡೀಷನ್ ಏನು ಅಂತಂದರೆ ಅಟ್ಲೀಸ್ಟ್ 6% ವ್ಯಾಲಿಡ್ ವೋಟ್ಸ್ನ ತೆಗೆದುಕೊಂಡಿರಬೇಕು. ಎಷ್ಟು ಸ್ಟೇಟಲ್ಲಿ? 4 ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ 6% ವೋಟ್ ಪೋಲ್ ಆಗಿರಬೇಕು. ಇದ್ರ ಜೊತೆಗೆ 4 or more ಸೀಟ್ಸ್ ಇನ್ ದ ಜನರಲ್ ಎಲೆಕ್ಷನ್ನ ಲೋಕಸಭಾದಲ್ಲಿ 4 ಸೀಟ್ಗಿಂತ ಹೆಚ್ಚಿನ ಗೆದ್ದಿರಬೇಕು. ಇದು ಫಸ್ಟ್ ಕಂಡೀಷನ್ನು, ಇದು ನೋಡ್ಕೋಬೇಕು. ಸೆಕೆಂಡ್ ಕಂಡೀಷನ್ ಏನಂತಂದರೆ 2% ಆಫ್ ದ ಸೀಟ್ಸ್ ಇನ್ ದ ಲೋಕಸಭಾ, 2% ಆಫ್ ದ ಟೋಟಲ್ ಸೀಟ್ಸ್ ಎಷ್ಟಿದೆ? 545. ಸೆಟ್ ಚೆನ್ನಾಗಿ ಗೊತ್ತಿದ್ರೆ ಹೇಳಿ ಎಷ್ಟು ಸೀಟ್ ಆಗುತ್ತೆ. ಅರೌಂಡ್ 11 ಸೀಟ್ನ ಮಿನಿಮಮ್ ಗೆದ್ದಿರಬೇಕು. ಬಟ್ ಈ 11 ಸೀಟ್ ಯಾವುದೋ ಒಂದು ಸ್ಟೇಟಿಂದ ಗೆದ್ದರೆ ಅದಕ್ಕೆ ರಾಷ್ಟ್ರೀಯ ಪಕ್ಷವಾಗಿ ಆಯ್ಕೆ ಆಗೋದಕ್ಕೆ ಸಾಧ್ಯನಾ? ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಜಗನ್ ಬಾಬು ಪಕ್ಷ ಮೋರ್ ದೆನ್ 20 ಸೀಟ್ಸ್ನ ಗೆದ್ದಿದೆ ಅನಿಸುತ್ತೆ. ಅವ್ರಿಗೆ ರಾಷ್ಟ್ರೀಯ ಪಕ್ಷ ಕೊಡೋದಕ್ಕಾಗತ್ತಾ? ಇಲ್ಲಿ ನಾವೇನು ಹೇಳಿದೆ 2% ಆಫ್ ದ ಟೋಟಲ್ ಲೋಕಸಭಾ ಸೀಟ್ಸ್, ಕರೆಕ್ಟು 11 ಸೀಟ್ಸು. ಇಲ್ಲಿ ಕಂಡೀಷನ್ ಪಾಸ್ ಆಗ್ತಿದೆ ಆಂಧ್ರ ಪ್ರದೇಶದಲ್ಲಿ, ಬಟ್ ಆದರೆ ಅವ್ರಿಗೆ ರಾಷ್ಟ್ರೀಯ ಪಕ್ಷ ಮಾನ್ಯತೆ ಸಿಗೋದಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಇನ್ನು ಓದಿ, ಅಟ್ ಎ ಜನರಲ್ ಎಲೆಕ್ಷನ್ ಆ್ಯಂಡ್ ದೀಸ್ ಕ್ಯಾಂಡಿಡೇಟ್ಸ್ ಆರ್ ಎಲೆಕ್ಟೆಡ್ ಫ್ರಮ್ 3 ಸ್ಟೇಟ್ಸ್. ಈ 11 ಜನ ಇದ್ದಾರಲ್ಲ, ಅಟ್ಲೀಸ್ಟು 9 ಜನ ಆಂಧ್ರ ಪ್ರದೇಶದಲ್ಲಿ, ಇನ್ನು ಒಬ್ಬರು ಇನ್ನೊಂದು ರಾಜ್ಯದಲ್ಲಿ ಅಥವಾ ಇನ್ನೊಂದು ರಾಜ್ಯದಲ್ಲಿ, ಟೋಟಲ್ಲು 3 ಸ್ಟೇಟ್ಸ್ನಲ್ಲಿ ಒಟ್ಟು 2% ಆಫ್ ದ ಸೀಟ್ಸ್ನ ಗೆದ್ದಿರಬೇಕು. ಅಂದರೆ ಬೇರೆ ಅಟ್ಲೀಸ್ಟ್ 3 ರಾಜ್ಯಗಳಲ್ಲಿ ಅವರು 2%, ಟೋಟಲ್ 2% ಆಫ್ ದ ಸೀಟ್ಸ್ನ ಗೆದ್ದಿರಬೇಕಾಗುತ್ತೆ. ಅದಾದ ನಂತರ ಸೆಕೆಂಡ್ ಕಂಡೀಷನ್, ಈ ಕಂಡೀಷನ್ ಪಾಸ್ ಆದರೂ ಕೂಡ ಅವರಿಗೆ ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸಲಾಗುತ್ತೆ. ಮೂರನೇ ಕಂಡೀಷನು, ಇಫ್ ಇಟ್ ಈಸ್ ರೆಕಗ್ನೈಸ್ಡ್ ಆಸ್ ಸ್ಟೇಟ್ ಪಾರ್ಟಿ ಇನ್ 4 ಸ್ಟೇಟ್ಸ್, 4 ರಾಜ್ಯದಲ್ಲಿ ಏನಾದರೂ ಒಂದು ಪಕ್ಷ ಅಲ್ಲಿರ್ತಕ್ಕಂಥ ಪಕ್ಷದ ಸ್ಥಾನಮಾನ ಏನಾದರೂ ಸಿಕ್ಕಿದರೆ ಅಂಥ ಪಕ್ಷಗಳನ್ನು ಕೂಡ ನಾವು ರಾಷ್ಟ್ರೀಯ ಪಕ್ಷ ಅಂತೇಳಿ ಗುರುತಿಸೋದಕ್ಕಾಗುತ್ತೆ. 3 ಕಂಡೀಷನ್ ಗೊತ್ತಿರಬೇಕು. ಒಂದು 6% ಆಫ್ ದ ವೋಟ್ಸ್ ಬಿದ್ದಿರಬೇಕು. ಅದರ ನಂತರ 4 ಸೀಟು ಲೋಕಸಭಾ ಚುನಾವಣೆ ಗೆದ್ದಿರಬೇಕು. ಫಸ್ಟ್ ಕಂಡೀಷನ್ ಇದು. 6% ಆಫ್ ದ ಸೀಟ್ಸ್ 4 ರಾಜ್ಯಗಳಲ್ಲಿ ಹಾಗೂ 4 ಸೀಟು. ಸೆಕೆಂಡ್ ಕಂಡೀಷನ್ನು 2% ಆಫ್ ದ ಟೋಟಲ್ ಸೀಟ್ಸ್ ಫ್ರಮ್ 3 or more ಸ್ಟೇಟ್ಸ್. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಸ್ವಲ್ಪ ಗಮನ ಬಿಟ್ಟು ನೋಡ್ಕೊಳ್ಳಿ. ಯಾಕೆಂದರೆ ಇದು ಯಾಕೆ ಕರೆಂಟ್ ಅಫೇರ್ಸ್ನಲ್ಲಿ ನ್ಯೂಸ್ನಲ್ಲಿ ಬಂತು ಅಂದರೆ ಇತ್ತೀಚೆಗೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ NPP ಅಂತ ಒಂದು ಪಕ್ಷನ ನಾವು ರಾಷ್ಟ್ರೀಯ ಪಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ. ಇದಾದ ನಂತರ ಮುಖ್ಯವಾಗಿ ಇದು ಏನಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಬೇಕು, ಏನಕ್ಕೆ ರೆಕಗ್ನೈಸ್ಡ್ ಪಾರ್ಟಿ ಆಗಬೇಕು ಅನ್ನೋದನ್ನ ಮತ್ತೆ ವಿವರವಾಗಿ ಮಾತನಾಡೋಣ. ಅದನ್ನು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಮಾತನಾಡೋ ಸಂದರ್ಭದಲ್ಲಿ ಅಥವಾ ಮೇನ್ಸ್ನಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನಾವು ಅದಕ್ಕೆ ಆಗ್ತಕ್ಕಂತಹ ಈ ಥರ ಸ್ಥಾನಮಾನ ಸಿಕ್ಕಾಗ ಅದಕ್ಕೆ ಪ್ರಯೋಜನಗಳೇನು, ಸ್ಟೇಟ್ ಕೊಡ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ತಿಳ್ಕೊಂಡ್ರೆ ಅದಷ್ಟು ಸಾಕು. ಈಗ ಪ್ರಮುಖವಾದಂತಹ ವಿಚಾರ ಇನ್ನೊಂದೇನು ಅಂತಂದರೆ ಎಲೆಕ್ಟ್ರಲ್ ಬಾಂಡ್ಸ್. ಎಲೆಕ್ಟ್ರಲ್ ಬಾಂಡ್ಸನ್ನು ತುಂಬ ಇತ್ತೀಚೆಗೆ ಒಂಥರ ಬಸ್ ವರ್ಡ್ ರೀತಿಯಲ್ಲಿದೆ. ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು? ನಮಗೆ ಮುಂಚೆ ಗೊತ್ತಿತ್ತು ಎನಿ ಮನಿನ ಅಂದರೆ ಅಟ್ಲೀಸ್ಟ್ ₹1 ಹಿಡಿದು ಎನಿ ನಂಬರ್ ಆಫ್ ಅಪ್ ಟು 20,000 ತನಕ ಕ್ಯಾಶ್ನಲ್ಲಿ ನಗದಿನಲ್ಲಿ ನಾವು ಹಣನ ಒಂದು ಪೊಲಿಟಿಕಲ್ ಪಾರ್ಟಿಗೆ ಕೊಡೋದಕ್ಕೆ ಅವಕಾಶ ಇತ್ತು. ಈ 20,000 ಇರ್ತಕ್ಕಂಥದ್ದು ನಾವೀಗ ಏನು ಮಾಡಿದ್ವಿ, 2,000ಗೆ ಲಿಮಿಟ್ ಮಾಡಿದ್ದೇವೆ. 2,000ಗಿಂತ ಹೆಚ್ಚಿನ ಹಣನ ಏನಾದ್ರು ಕೊಡಬೇಕು ಅಂತಂದರೆ ನಾವು ಚೆಕ್ನಲ್ಲಿ ಕೊಡಬೇಕಾಗುತ್ತೆ ಅಥವಾ ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಕೊಡಬಹುದು ಅವಕಾಶ ಇದೆ. ಈ ಎಲೆಕ್ಟ್ರಲ್ ಬಾಂಡ್ಸ್ ಅಂದ್ರೇನು ಅದನ್ನು ವಿವರನ ತಿಳ್ಕೊಳ್ಳೋಣ. ಎಲೆಕ್ಟ್ರಲ್ ಬಾಂಡ್ಸ್ ಅಂತಂದರೆ ಇದು ಪ್ರಾಮಿಸರಿ ನೋಟ್ಸ್ ಥರ ಆಗಿರುತ್ತೆ. ಇದನ್ನು ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಸದ್ಯಕ್ಕೆ ಯಾವ ಬ್ಯಾಂಕ್ ಇಶ್ಯೂ ಮಾಡ್ತಿದೆ ಅಂದರೆ SBI ಇಶ್ಯೂ ಮಾಡ್ತಿದೆ. ಇದನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಯಾರು? ಎನಿ ಸಿಟಿಸನ್ಸ್ ಆಫ್ ಇಂಡಿಯಾ, ಭಾರತದ ಪ್ರಜೆಯಾಗಿರಬೇಕು ಅಥವಾ ಭಾರತದಲ್ಲಿರ್ತಕ್ಕಂಥ ಯಾವುದಾದ್ರೂ ಸಂಸ್ಥೆಗಳಾಗಿರಬೇಕು. ಆಮೇಲೆ ಡಿನಾಮಿನೇಷನ್ನು ಅದು ಹೇಗೆ ಅಂದರೆ ಬಾಂಡ್ ಥರನೇ ಸೆಕ್ಯೂರಿಟೀಸ್ ಥರನೇ ಇಶ್ಯೂ ಮಾಡ್ತಾರೆ. ₹1,000 ಡಿನಾಮಿನೇಷನ್ ಇಂಟು ಮಲ್ಟಿಪಲ್ಸ್ ₹1 ಕೋಟಿ ತನಕನೂ ಇದು ಇಶ್ಯೂ ಮಾಡಿರ್ತಾರೆ. ಇದನ್ನು ಎಷ್ಟು ತೆಗೆದುಕೊಳ್ಬೋದು? ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬೋದು. ಕಂಪನೀಸ್ ಆ್ಯಕ್ಟು ಹೇಳ್ತದೆ ಇಷ್ಟು % ಆಫ್ ಯುವರ್ ಕಂಪನಿದು ನಗದು ವ್ಯವಹಾರ, ನಿಮ್ಮದು ಕಂಪನಿದು ಏನು ರೆವೆನ್ಯೂ ಇದೆ ಅದರದ್ದು ಒಂದು % ಲಿಮಿಟ್ ಇದೆ. ಆ % ಅಷ್ಟೇ ನೀವು ಒಂದು ಕಂಪನಿಯಾಗಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಸಾಮಾನ್ಯ ಇಂಡಿವಿಜುವಲ್ ಪ್ರಜೆ ನನ್ನ ಹತ್ರ ಭಾಳ ಜಾಸ್ತಿ ದುಡ್ಡಿತ್ತು, ಯಾವುದೋ ಒಂದು ರಾಜಕೀಯ ಪಕ್ಷ ಕೊಡಬೇಕು ಅಂತಂದರೆ ಧಾರಾಳವಾಗಿ ಕೊಡಿ, ಸಮಸ್ಯೆ ಇಲ್ಲ. ಅದನ್ನ ಎಷ್ಟು ಬೇಕಾದರೂ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಇದು ಎಲಿಜಿಬಿಲಿಟಿ ಯಾರ್ಯಾರು ತೆಗೆದುಕೊಳ್ಬೋದು ಅಂತ. ಈ ಎಲೆಕ್ಟ್ರಲ್ ಬಾಂಡ್ಸ್ನ ಯಾವ್ಯಾವಾಗ ಇಶ್ಯೂ ಮಾಡ್ತಾರೆ? ನಾನು ಇವಾಗಲೂ ಹೋಗ್ಬಿಟ್ಟು ನಾನು SBI ಬ್ಯಾಂಕ್ನಲ್ಲಿ ಕೇಳಿದರೆ ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲ. ಒಂದು ನಿರ್ದಿಷ್ಟವಾದ ಬ್ಯಾಂಕ್ಗಳಲ್ಲಿ ನಿರ್ದಿಷ್ಟವಾದ ಒಂದು ಪಿರಿಯಡ್ನಲ್ಲಿ ಆ ಬಾಂಡ್ಗಳನ್ನ ವಿತರಿಸಲಾಗುತ್ತದೆ. ಅದು ಯಾವಾಗ ಅಂತಂದರೆ ಇಲ್ಲಿ ನೋಡ್ಬೋದು January, April, ಮತ್ತು July, ಮತ್ತು Octoಬರ್ ಈ 4 ತಿಂಗಳಿನಲ್ಲಿ ಅಂದರೆ ಸೊ ಎವ್ರಿ 3 months ಕ್ವಾರ್ಟರಿಗೆ ಒಂದು ಸಲ ರಿಸಲ್ಟ್ಸ್ ಯಾವ ಥರ ಬಿಡ್ತಾರಲ್ಲ ಕಂಪನಿಗಳು, ಆ ರೀತಿಯಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ನ ಇಶ್ಯೂ ಮಾಡ್ತದೆ. ಎಲೆಕ್ಟ್ರಲ್ ಬಾಂಡ್ಸ್ನ January, April, July ಅದಾದ ನಂತರ ಅಕ್ಟೋಬರ್ನಲ್ಲಿ ಇಶ್ಯೂ ಮಾಡ್ತದೆ SBI ಬ್ಯಾಂಕು. ಒಂದು ಸಲ ತೆಗೆದುಕೊಂಡ ನಂತರ ಎಲೆಕ್ಟ್ರಲ್ ಬಾಂಡ್ನ ನಾನು ಪರ್ಚೇಸ್ ಮಾಡಿದೆ. ಈ ಪರ್ಚೇಸ್ ಮಾಡಿದ ನಂತರ ಈ ಬಾಂಡ್ನ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೆ? 15 ದಿನಗಳಿರುತ್ತೆ, 15 days. ಈ 15 days ಒಳಗಡೆ ಈ ವ್ಯಕ್ತಿ ಅಥವಾ ಈ ಸಂಸ್ಥೆ ಈ ರಿಜಿಸ್ಟರ್ಡ್ ಪಾರ್ಟಿ ಹೋಗಿ ಅವ್ರದ್ದೊಂದು ನಿರ್ದಿಷ್ಟವಾದಂಥ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅಲ್ಲಿ ಅವರು ವಿತ್ಡ್ರಾಲ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಇದು ಪೊಲಿಟಿಕಲ್ ಪಾರ್ಟಿ ಆಗಿದ್ದರೆ ಈ ವ್ಯಕ್ತಿಯಿಂದ ಇವರು ಡೊನೇಷನ್ ರೂಪದಲ್ಲಿ ತೆಗೆದುಕೊಳ್ತಾರೆ. ಈ ಪೊಲಿಟಿಕಲ್ ಪಾರ್ಟಿ ಹೋಗಿ ಒಂದು ನಿರ್ದಿಷ್ಟವಾದಂಥ ಅಕೌಂಟ್ ಇರುತ್ತೆ, ಆ ಅಕೌಂಟಲ್ಲಿ ವಿತ್ಡ್ರಾ ಮಾಡ್ಕೋಬೋದು. ಲಿಮಿಟು 15 days ಇರುತ್ತೆ. ಅಕಸ್ಮಾತ್ ಏನಾದರೂ ಅವರು 15 days ಒಳಗಡೆ ವಿತ್ಡ್ರಾ ಮಾಡ್ಕೊಂಡಿಲ್ಲ ಅಂತಂದರೆ ಇದು ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ಹೋಗ್ತದೆ. ಈ ಬಾಂಡ್ನಲ್ಲಿ ಪ್ರಶ್ನೆ ಏನಾದರೂ ಕೇಳ್ಬೋದು, ಇದು ಅನಾನಿಮಿಟಿ ಇರ್ತದೆ. ಅನಾನಿಮಿಟಿ ಅಂದರೆ ಯಾರು ತೆಗೆದುಕೊಂಡ್ರು ಅಂತೂ ಕೂಡ ಗೊತ್ತಾಗೋದಿಲ್ಲ. ಸೊ ಇದು ಅನಾಮಿಕತೆಯನ್ನು ಒಳಗೊಂಡಿರುತ್ತೆ. ಇದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ನಾವು ಮೇನ್ಸ್ನಲ್ಲಿ ಮಾತನಾಡ್ಕೊಳ್ಳೋಣ. ಈ ಸದ್ಯಕ್ಕೆ ಏನು ಗೊತ್ತಿರಬೇಕು ಅಂದರೆ ಯಾರು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ, ಯಾವಾಗ ಇದನ್ನು ರಿಲೀಸ್ ಮಾಡ್ತಾರೆ, ಯಾವ ಬ್ಯಾಂಕ್ನಲ್ಲಿ ರಿಲೀಸ್ ಮಾಡ್ತಾರೆ, ವ್ಯಾಲಿಡಿಟಿ ಏನು, ಇದನ್ನ ಯಾರು ತೆಗೆದುಕೊಳ್ತಾರೆ ಅನ್ನೋದನ್ನು ಸದ್ಯಕ್ಕೆ ನಾವು ತಿಳ್ಕೊಂಡಿದ್ರೆ ಸಾಕು. ನಂತರ ಚುನಾವಣಾ ಆಯೋಗ ಬಹಳಷ್ಟು ಒಂದು ಚುನಾವಣೆನ ಚೆನ್ನಾಗಿ ನಡೆಸಬೇಕು ಅಂತಂದರೆ ಸಾಕಷ್ಟು ಸುಧಾರಣೆಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ತನ್ನ ಒಂದು ವರದಿನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು. ಯಾಕೆಂತಂದರೆ ಚುನಾವಣಾ ಆಯೋಗನೇ ಈ ವರದಿನ ಕಳಿಸಿರ್ತಕ್ಕಂಥದ್ದು. ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇರ್ತಕ್ಕಂಥ ಒಂದು ವೆಬ್ಸೈಟಿಗೆ ಹೋದರೆ ಅಲ್ಲಿ ಈ ವರದಿನ ಡೌನ್ಲೋಡ್ ಮಾಡ್ಕೊಂಡು ಸವಿಸ್ತಾರವಾಗಿ ನೀವು ತಿಳ್ಕೊಬೋದು. ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನಾನು ನಿಮಗೆ ಹೇಳ್ತೇನೆ. ಇದನ್ನು ಈ ರಿಫಾರ್ಮ್ಸ್ ಸುಧಾರಣೆಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಯಸಿದೆ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಏನು ಸುಧಾರಣೆ ತರಬೇಕು ಅಂತ, ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಏನು ಅಂತಂದರೆ ಸದ್ಯದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ನ ಮಾತ್ರ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನ ತೆಗೆದ ರೀತಿಯಲ್ಲಿ ತೆಗೆದಕ್ಕೆ ಸಾಧ್ಯ ಇದೆ ಅಂತೇಳಿ ಮೊದಲಿನದರಲ್ಲೇ ಮಾತನಾಡಿದ್ವಿ. ಇಲ್ಲಿ ಆ ಪ್ರೊಟೆಕ್ಷನ್ನ ಫಾರ್ ಆಲ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಅಂದರೆ ಇನ್ನು ಉಳಿದ ಎರಡು ಮೆಂಬರ್ಗೂ ಕೂಡ ಆ ಪ್ರೊಟೆಕ್ಷನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇದು ಬಯಸುತ್ತೆ. ಅದಾದ ನಂತರ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಇಲ್ಲ ಅಂತಲೂ ಕೂಡ ಮಾತನಾಡಿದ್ದೆ, ಅದನ್ನು ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಬಯಸುತ್ತೆ. ಅದಾದ ನಂತರ ಇದಕ್ಕೆ ತಂದೆ ಆದಂತಹ ಇಂಡಿಪೆಂಡೆಂಟ್ ಸೆಕ್ರೆಟ್ರಿಯೇಟ್ ಇಲ್ಲ. ಈಗ ಸುಪ್ರೀಂ ಕೋರ್ಟಿಗೆ ತಂದೆ ಆದಂಥ ಸೆಕ್ರೆಟ್ರಿಯೇಟ್ ಇದೆ. ಸೆಕ್ರೆಟ್ರಿಯೇಟ್ ಇದ್ದರೆ ಏನಂದರೆ ಅಲ್ಲಿರ್ತಕ್ಕಂಥ ಸ್ಟಾಫ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಒಂದು ಸಂಸ್ಥೆಗೆ ಅವಕಾಶ ಇರುತ್ತೆ, ಅದನ್ನು ಬೇಕು ಅಂತೇಳಿ ಬಯಸುತ್ತೆ. ಅದಾದ ನಂತರ ಎಲೆಕ್ಟ್ರೋಲ್ ರೋಲ್ ಮ್ಯಾಟರ್ಸ್, ಯೂಸ್ ಆಫ್ ಕಾಮನ್ ಎಲೆಕ್ಟ್ರೋಲ್ ರೋಲ್ಸ್. ಇದೇನಾಗ್ತಿದೆ ಅಂತಂದರೆ ರಾಜ್ಯ ಚುನಾವಣಾ ಆಯೋಗನೂ ಸಪರೇಟು ಆಗಿ ಒಂದು ಎಲೆಕ್ಟ್ರೋಲ್ ರೋಲ್ನ ಪ್ರೊಡ್ಯೂಸ್ ಮಾಡ್ತಾಯಿದೆ. ಅದಾದ ನಂತರ ಚುನಾವಣಾ ಆಯೋಗನೂ ಕೂಡ ಸಪರೇಟಾಗಿ ಮಾಡ್ತಾಯಿದೆ. ಇದರಿಂದ ಕೆಲವೊಂದು ಗೊಂದಲಗಳಿರುತ್ತೆ, ಇದನ್ನು ಒಟ್ಟು ಮಾಡಬೇಕು ಅಂತೇಳಿ ಎಲೆಕ್ಟ್ರಲ್ ರೋಲ್ ಮ್ಯಾಟರ್ಸ್ನಲ್ಲಿ ಮಾತನಾಡುತ್ತೆ. ಅದಾದ ನಂತರ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಇಶ್ಯೂಸು, ಇದು ನೋಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿ ರಿಟೈರ್ಮೆಂಟ್ ಮೆಂಬರ್ಸ್ ಇನ್ ಕೌನ್ಸಿಲ್ಸ್ ಆಫ್ ದ ಸ್ಟೇಟ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಾಗುತ್ತೆ, ಕೆಲವೊಮ್ಮೆ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿರ್ತಕ್ಕಂತಹ MLCಗಳು MLA ಎಲೆಕ್ಷನಲ್ಲಿ ನಿಂತು ಜನರಲ್ ಎಲೆಕ್ಷನಲ್ಲಿ ಗೆಲ್ತಾರೆ, ಇದು ವೇಕೆನ್ಸಿ ಆಗುತ್ತೆ. ಹಾಗಾಗಿ ಅದು ಪ್ರತಿ 2 ವರ್ಷಕ್ಕೊಂದ್ಸಲ 1/3 ಆಫ್ ದ ಮೆಂಬರ್ಸ್ ರಿಟೈರ್ಡ್ ಆಗಬೇಕಾಗಿರ್ತಿತ್ತು. ಇದು ಇಲ್ಲೋ ಒಂದು ಕಡೆ ಸಿಂಕ್ರೋನಸ್ ಆಗಿ ಆಗ್ತಾ ಇಲ್ಲ, ಅಳಿ ತಪ್ಪಿದೆ ಅಂತೇನೋ ಇಲ್ಲಿ ಬಯಸುತ್ತೆ. ಅದಾದ ನಂತರ ಎಲೆಕ್ಷನ್ ಅಫಿಷಿಯಲ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಇದ್ರ ಬಗ್ಗೆನೂ ಕೂಡ ಮಾತನಾಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದರೆ ಯೂಸ್ ಆಫ್ ಟೋಟಲೈಸರ್. ಟೋಟಲೈಸರ್ ಅಂತಕ್ಕಂಥದ್ದು ಏನು ಅಂತಂದರೆ, ಈಗ ಪ್ರತಿಯೊಂದು ಬೂತ್ ಇರುತ್ತೆ ಎಲೆಕ್ಷನ್ನಲ್ಲಿ, ಪ್ರತಿಯೊಂದು ಹಳ್ಳಿಗೂ ಅಥವಾ ಒಂದಿಷ್ಟು ನಿರ್ದಿಷ್ಟ ಮತದಾರರಿಗೆ ಒಂದು ಬೂತ್ ಇರುತ್ತೆ. ಈ ಬೂತ್ನಲ್ಲಿ ಇರ್ತಕ್ಕಂತಹ ಎಷ್ಟೆಷ್ಟು ವೋಟ್ ಆಗಿದೆ, ಯಾವ ಪಾರ್ಟಿಗೆ ವೋಟ್ ಬಿದ್ದಿದೆ ಅಂಥೇಳಿ ಈ ಡೀಟೇಲ್ಸ್ ಎಲ್ಲದನ್ನು ಕೂಡ ನಾವು ತಿಳ್ಕೊಬೋದಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ BJPಗೆ ಎಷ್ಟು ಬಂದಿದೆ, ಕಾಂಗ್ರೆಸ್ಗೆ ಎಷ್ಟು ಬಂದಿದೆ ಅಂತೇಳಿ ಆ ಕ್ಷೇತ್ರದ ಯಾರು ಕ್ಯಾಂಡಿಡೇಟ್ ಇರ್ತಾರೆ ಅವ್ರಿಗೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಈ ರೀತಿ ಇರೋದ್ರಿಂದ ಏನಾಗ್ತಾಯಿದೆ ಅಂತಂದರೆ, ಈ ಹಳ್ಳಿನಲ್ಲಿ ನನಗೆ ವೋಟ್ ಬಿದ್ದಿಲ್ಲ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಪಕ್ಷದ MLA ಆಯ್ಕೆ ಆಗ್ತಾರೆ, ಆಯ್ಕೆ ಆದ ನಂತರ ಆತನಿಗೆ ಈ ಬೂತ್ನಲ್ಲಿ ಎಷ್ಟು ಬಿದ್ದಂಥ ವೋಟ್ಗಳು ಅವ್ರಿಗೆ ತಿಳಿಯುತ್ತೆ. ತಿಳಿದ ನಂತರ ನನಗೆ ಈ ಊರಿನಲ್ಲಿ ಯಾರೂ ವೋಟ್ ಹಾಕಿಲ್ಲ, ಆ ಕಾರಣದಿಂದ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಡೆವಲಪ್ಮೆಂಟ್ ಮಾಡೋದಿಲ್ಲ, ಯಾಕೆಂದ್ರೆ ನನಗೆ ವೋಟ್ ಹಾಕೋದಿಲ್ಲ, ಅಥವಾ ಇಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಸಮುದಾಯದವರಿದ್ದಾರೆ, ಹಾಗಾಗಿ ಇಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿದ್ರು ನನಗೆ ವೋಟ್ ಬರೋದಿಲ್ಲ ಅಂತೇಳಿ ಒಂದು ಭ್ರಮೆನಲ್ಲಿ ಅವರು ಡೆವಲಪ್ಮೆಂಟ್ನ ಈಕ್ವಲಾಗಿ ಮಾಡ್ದಲೇ ಹೋಗ್ಬೋದು. ಆ ಕಾರಣದಿಂದ ಟೋಟಲೈಸರ್ ಅಂತಂದರೆ ಈ ಎಲ್ಲ ಮತಗಟ್ಟೆಗಳಲ್ಲಿರ್ತಕ್ಕಂಥ ಬೂತ್ಗಳನ್ನು ಒಂದು ಕಡೆ ತೆಗೆದುಕೊಂಡು ಅದನ್ನು ಟೋಟಲೈಸರ್ ಅಂದರೆ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಅಂತಂದರೆ ಬೂತ್ಗಳನ್ನ ಅಥವಾ ಬ್ಯಾಲೆಟ್ ಬಾಕ್ಸಸ್ನ ಮಿಕ್ಸ್ ಮಾಡೋದಿಲ್ಲ, ಈ ಯಾವ ಬೂತಿಂದ ಎಷ್ಟು ವೋಟು ಯಾವ ಪಕ್ಷಕ್ಕೆ ಬಂತು ಅಂತೇಳಿ ಗೊತ್ತಾಗೋದಿಲ್ಲ, ಒಟ್ಟಾರೆ ಎಷ್ಟು ವೋಟ್ ಬಂತು ಹೇಳಿ, ಈ ಕ್ಷೇತ್ರದಲ್ಲಿ ಈ ಪಾರ್ಟಿಗೆ ಇಷ್ಟು ವೋಟ್ ಬಂದಿದೆ, ಈ ಒಟ್ಟು ಬಂದಿದೆ ಅಂತೇಳಿ ಒಟ್ಟಾರೆ ಮತಗಳು ಮಾತ್ರ ತಿಳಿಯುತ್ತೆ. ಹಾಗಾಗಿ ಈ ರೀತಿಯಾದ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕರೆ MLAಗಳು ಅಥವಾ MP ಗಳಿಗೆ ಸರಿಯಾದಂತಹ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಜಿದ್ದನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತನೋ ಇದನ್ನು ತೆಗೆದಾಕಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದೊಂದನ್ನು ಕೂಡ ಹೇಳುತ್ತೆ. ಅದಾದ ನಂತರ ನಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್ಸು, ಇಲ್ಲಿ ನಂಬರ್ ಆಫ್ ಸೀಟ್ಸ್ ಫ್ರಮ್ ವಿಚ್ ಮೇ ಕಂಟೆಸ್ಟ್. ಸದ್ಯದ ಸ್ಥಿತಿನಲ್ಲಿ ಒಬ್ಬ ಕ್ಯಾಂಡಿಡೇಟು 2 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಿಂತ್ಕೊಬೋದು, ಇದನ್ನು 1ಕ್ಕೆ ಮಾಡಬೇಕು ಅಂತೇಳಿ ಇದು ಬಯಸ್ತಕ್ಕಂಥದ್ದು. ಆಮೇಲೆ ಡಿಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸು, ಇದು ಸೆಕ್ಷನ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 8 ಅಂತ ಬರುತ್ತೆ. ಈ ಸೆಕ್ಷನ್ 8ನಲ್ಲಿ ಡಿಕ್ರಿಮಿನಲೈಸೇಷನ್ ಬಗ್ಗೆ ಮಾತನಾಡುತ್ತೆ. ಏನು ಅಂತಂದರೆ ಈಗ ಸದ್ಯದ ಸ್ಥಿತಿನಲ್ಲಿ ಕ್ರಿಮಿನಲ್ ಆಗಿದ್ರೂ ಕೂಡ ಆತನಿಗೆ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿಲ್ಲ ಅಂತಂದರೆ, ಹೀನಿಯಸ್ ಕ್ರೈಮ್ ಮಾಡಿದ್ರು, ನ್ಯಾಯಾಲಯ ಇನ್ನು ಟ್ರಯಲ್ನಲ್ಲಿ ನಡೀತಾ ಇರುತ್ತೆ, ತೀರ್ಪು ಕೊಟ್ಟಿರೋದಿಲ್ಲ, ಅಂಥ ಸಂದರ್ಭದಲ್ಲೂ ಕೂಡ ಅವರು ಎಲೆಕ್ಷನ್ ನಿಂತ್ಕೋಬಹುದಾಗಿರುತ್ತೆ. ಅಕಸ್ಮಾತ್ ಶಿಕ್ಷೆ >2 years ಏನಾದರೂ 2 yearsಗಿಂತ ಮೇಲ್ಪಟ್ಟು ಶಿಕ್ಷೆ ಕೊಟ್ಟಿದ್ರೆ ಅವರಿಗೆ 6 years ಎಲೆಕ್ಷನ್ಗೆ ನಿಲ್ಲೋದಕ್ಕಾಗೋದಿಲ್ಲ. 6 years ಅಂದರೆ ಏನು ಅಂತಂದರೆ 2 years ಹೋಯಿತು ಸರ್, ಇನ್ನು ಉಳ್ಕಿದ 4 years ಅಂತಲ್ಲ. ಶಿಕ್ಷೆಯ ಪ್ರಮಾಣ ಫಾರ್ ಎಕ್ಸಾಂಪಲ್ ಶಿಕ್ಷೆ 5 ವರ್ಷ ಇತ್ತು ಅಂತ 5 ವರ್ಷ ಎಲೆಕ್ಷನ್ ಇಲ್ಲಕ್ಕೆ ಆಗೋದಿಲ್ಲ. ಶಿಕ್ಷೆ ಮುಗಿದ ನಂತರ 6 ಇಯರ್ಸ್ ಟೋಟಲ್ 11 ಇಯರ್ಸ್ ಅವರು ಎಲೆಕ್ಷನ್ ಗೆ ನಿಲ್ಲೋದಕ್ಕಾಗೋದಿಲ್ಲ. ಶಿಕ್ಷೆಯ ಪ್ರಮಾಣ ಪ್ಲಸ್ 6 ಇಯರ್ಸ್ ಇದನ್ನ ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಕೊನೆ ಹಂತದಲ್ಲಿ ಬರ್ತಾ ಇದೀವಿ ಎಕ್ಸಿಟ್ ಪೋಲ್ಸ್ ಮತ್ತು ಒಪಿನಿಯನ್ ಪೋಲ್ಸ್. ಒಪಿನಿಯನ್ ಪೋಲ್ಸ್ ಅಂತಂದರೆ ಮತದಾರರು ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತೇಳಿ ಚುನಾವಣೆಗೂ ಪೂರ್ವವಾಗಿ ನಾವು ಮತದಾನದ ಒಂದು ಸಮೀಕ್ಷೆ ಮಾಡ್ತೀವಿ, ಯಾವ ಪಕ್ಷ ಗೆಲ್ಬೋದು ಅಂತೇಳಿ, ಅದು ಒಪಿನಿಯನ್ ಪೋಲ್ಸು. ಎಕ್ಸಿಟ್ ಪೋಲ್ಸ್ ಅಂತಂದರೆ ಚುನಾವಣೆ ಆದ ನಂತರ ಮತದಾರರ ಬಳಿ ಹೋಗಿ ಯಾವ ಪಕ್ಷಕ್ಕೆ ನೀವು ಮತ ಹಾಕಿದ್ದೀರಾ ಅಂತ ಕೇಳಿ ಅದರದ್ದು ಒಂದು ಸಮೀಕ್ಷೆ ನಡೆಸ್ತಾರೆ, ಅದು ಎಕ್ಸಿಟ್ ಪೋಲ್ಸು. ಸದ್ಯದ ಸ್ಥಿತಿನಲ್ಲಿ ಎಕ್ಸಿಟ್ ಪೋಲ್ಸ್ನ ಬ್ಯಾನ್ ಮಾಡಿದ್ದೇವೆ, ಚುನಾವಣಾ ಆಯೋಗ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಎಕ್ಸಿಟ್ ಪೋಲ್ಸ್ ಯಾವಾಗ ಚುನಾವಣೆ ಶುರುವಾದ ನಂತರ, ಫಾರ್ ಎಕ್ಸಾಂಪಲ್ ಫೇಸ್ಡ್ ಎಲೆಕ್ಷನ್ಸ್ ನಡೀತಾ ಇರುತ್ತೆ, 48 hours ಚುನಾವಣೆ ಶುರುವಾಗಿ ಚುನಾವಣೆ ಮುಗಿಯೋ ತನಕ, ಅಂತಂದರೆ ಮೊದಲನೇ ದಿವಸ ಇಲ್ಲಿ ವೋಟ್ ಆಗುತ್ತೆ ಗುಜರಾತ್ನಲ್ಲಿ, ಅದಾದ ನಂತರ ಕರ್ನಾಟಕದಲ್ಲಿ 2ನೇ ಹಂತದಲ್ಲಿ ವೋಟ್ ಆಗುತ್ತೆ, ಕೊನೆಯ ಹಂತದಲ್ಲಿ ಉತ್ತರ ಪ್ರದೇಶದಲ್ಲಿ ಮುಗಿಯುತ್ತೆ. ಫಾರ್ ಎಕ್ಸಾಂಪಲ್ 10th ಸ್ಟಾರ್ಟ್ ಆಗಿ 20th ಮುಗಿದಿರುತ್ತೆ. ಸೊ ಅದರ ಅರ್ಥ ಏನು ಅಂತಂದರೆ 20th 48 hours ತನಕ, 48 hours ಆದಮೇಲೆ ಎಕ್ಸಿಟ್ ಪೋಲ್ನ ಅವರು ಪ್ರಕಟಿಸ್ಬೋದು. 10th 22 ತನಕ ಅವರು ಯಾವುದೇ ಕಾರಣಕ್ಕೂ ಎಕ್ಸಿಟ್ ಪೋಲ್ನ ಪ್ರಕಟಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇವತ್ತು ನಾವೇನು ತಿಳ್ಕೊಂಡ್ವಿ ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇರ್ತಕ್ಕಂತಹ ಡಿಫ್ರೆನ್ಸಸ್ ಏನು, ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂದ್ರೇನು, ಆಮೇಲೆ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಸ್ಟೇಟಸ್ ಕೊಡುವಂಥದ್ದು ಹೇಗೆ, ಅದಾದಮೇಲೆ ರಿಫಾರ್ಮ್ಸ್ ಇನ್ ಎಲೆಕ್ಷನ್ ಕಮಿಷನ್, ಎಲೆಕ್ಟ್ರಲ್ ಬಾಂಡ್ಸು, ಇದಿಷ್ಟನ್ನ ನಾವು ಸ್ಥೂಲವಾಗಿ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೇನೆ. ಅರ್ಥ ಆಗಿದ್ದರೆ ನಮ್ಮ ಚಾನಲ್ನ ಬಹಳಷ್ಟು ಜನಕ್ಕೆ ಹಂಚ್ಕೊಳ್ಳಿ. ಇದರಿಂದ ಕನ್ನಡದಲ್ಲಿ ಬರೆಯುವಂಥವ್ರಿಗೆ ಒಂದು ಉತ್ತಮ ಕಲಿಕಾ ವೇದಿಕೆಯನ್ನು ನಾವು ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತಂತ. ಧನ್ಯವಾದಗಳು.